ಫಿಲ್ಮ್ ಬಗ್ಗೆ ಮಾತಾಡೋದಕ್ಕಾಗಲಿ ಏನು ಅವಕಾಶನೇ ಇರಲ್ಲ. ತುಂಬಾ ಖುಷಿ ಆಗ್ತಾ ಇರೋ ವಿಷಯ ಅಂತಂದ್ರೆ ಪ್ಯಾಂಡಮಿಕ್ ಆದ್ಮೇಲೆ ನಾವೆಲ್ಲರೂ ಸೇರಿ ಫಿಲ್ಮು ಅಂತ ಹಬ್ಬ, ಇದೊಂಥರ ಹಬ್ಬ. ಫಿಲ್ಮ್ ಫಿಲ್ಮ್ ಅವ್ರಿಗೆ ಫಿಲ್ಮ್ ಬಿಟ್ಟರೆ ಬೇರೆ ಏನು ಗೊತ್ತಿರೋದಿಲ್ಲ. ಸೊ ಫಿಲ್ಮ್ ಈ ತರ ಬರುತ್ತೆ ಅಂದ್ರೆ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ 29th. ಆ ಹಬ್ಬ ಇನ್ನೂ ಮುಂದುವರಿತಾ ಇದೆ. ಇವತ್ತು ಅನೀಶು ನಾವೆಲ್ಲ ಮತ್ತೆ ಸೇರ್ತಾ ಇದೀವಿ ಅಂತಂದ್ರೆ ಒಂದು ಖುಷಿ. ಆ ಆಚರಣೆನ ನಿಮ್ಗಳ ಜೊತೆ ಮತ್ತೆ ಇಡೀ ಈ ಸಕ್ಸಸ್ ಗೆ ಕಾರಣ ಆದ ಎಲ್ಲಾ ಕನ್ನಡಿಗರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಈ ಸಕ್ಸಸ್ ಗೆ ಕಾರಣನೇ ಅವರು. ಅವ್ರಿಗೂ ಮನೇಲಿ ಕೂತು ಕೂತು ಬೇಜಾರಾಗಿ ಯಾವಾಗ ನಾವು ಥಿಯೇಟರ್ ಬರ್ತೀವಿ, ಯಾವಾಗ ಒಂದು ಒಳ್ಳೆ ಸಿನಿಮಾ ನೋಡ್ತೀವಿ. ಯಾಕಂದ್ರೆ ಸಾಕಷ್ಟು ಮನೆಗಳಲ್ಲಿ ಕೂತು ಹೋಮ್ ಎಂಟರ್ಟೈನ್ಮೆಂಟೇ ಆಗೋಗಿತ್ತು. ಜನಗಳ ಜೊತೆ ಯಾರು ಗುರುತು ಪರಿಚಯ ಇಲ್ದಿರೋರ ಜೊತೆ ಕೂತು ಒಂದು ಥರ್ಡ್ ಪರ್ಸನ್ ವ್ಯಕ್ತಿ ಜೊತೆ ಕೂತು ಆ ಸಂತೋಷ ಆಗಲಿ ಆ ದುಃಖ ಆಗಲಿ ಹಂಚ್ಕೊಳ್ಳೋದಿದೆಯಲ್ಲ, ಅದು ಆ ಎಕ್ಸ್ಪೀರಿಯನ್ಸ್ ಮುಂದೆ ಬೇರೆ ಯಾವುದು ಬರಲ್ಲ. ಮನೆಯಲ್ಲಿ ನಾವು ಎಷ್ಟೇ ಸಿನಿಮಾ ಕೂತ್ಕೊಂಡು ನೋಡಿದ್ರು ಈ ಎಕ್ಸ್ಪೀರಿಯನ್ಸ್ ಮುಂದೆ ಯಾವುದಿರಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ನ ಕೊಟ್ಟಿರೋದು ರಾಮಾರ್ಜುನ ಅಂತ ಅನ್ಸುತ್ತೆ. ಯಾಕಂದ್ರೆ ಆಡಿಯನ್ಸ್ ಆಗಿ ನಾನು, ಯಾಕಂದ್ರೆ ನನ್ನ ಪೋರ್ಷನ್ಸ್ ಅಲ್ಲಲ್ಲಿ ಬರುತ್ತೆ, ಬಟ್ ಥ್ರೂಔಟ್ ಫಿಲ್ಮ್ ನನ್ಗೆ ಗೊತ್ತಿರಲಿಲ್ಲ. ಡಬ್ಬಿಂಗ್ ಹಂತದಲ್ಲಿ ನನ್ನ ಪೋರ್ಷನ್ ಎಷ್ಟಿತ್ತು ಅಷ್ಟು ಮಾತ್ರ ನೋಡಿದ್ವಿ. ಸೊ ನನ್ನ ಫ್ಯಾಮಿಲಿ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ನೋಡುವಾಗ ನಿಜವಾಗ್ಲೂ ಒಂದು ಸಖತ್ ಎಂಟರ್ಟೈನ್ಮೆಂಟ್ ಇದೆಯಲ್ಲ ಈ ಫಿಲ್ಮಲ್ಲಿ. ಸಾಂಗ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅನೀಶ್ ಕ್ಯಾರೆಕ್ಟರ್ ಮತ್ತೆ ಹೀರೋ ಆಗಿ ಈ ರೇಂಜಿಗೆ ಪರ್ಫಾರ್ಮೆನ್ಸ್, ಈ ರೇಂಜಿಗೆ ಫೈಟ್ ಡ್ಯಾನ್ಸ್ ಮಾಡ್ತಾರಲ್ಲ. ನಾವು ಎಲ್ಲೋ ಒಂದ್ ಕಡೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತಾ ಇದ್ದಂತ ಕಮರ್ಷಿಯಲ್ ಪಾರ್ಟ್ ವಯಲೆನ್ಸ್ ಆ ತರ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಸಾಕಾರಗೊಳಿಸಿರೋದು ಅನೀಶ್ ಅಂತ ಹೇಳ್ತೇನೆ. ಆ ನಿಟ್ಟಿನಲ್ಲಿ 100% ನೀವು ಸಕ್ಸಸ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ನನ್ನ ಅಪ್ಪಂದಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೊತ್ತಿಲ್ಲದಿರೋ ಟೆಕ್ನಿಷಿಯನ್ಸ್ ಯಾರು ಪರಿಚಯ ನನ್ನ ನಂಬರ್ ಎಲ್ಲ ಹುಡುಗಿ ತಗೊಂಡು ಸರ್ ತುಂಬಾ ಅದ್ಭುತವಾಗಿ ನಡೆಸಿದ್ದೀರ, ತುಂಬಾ ಅದ್ಭುತವಾದ ಚಿತ್ರ ಅಂತ ಹೇಳಿದ್ದಾರೆ. ಇದರಲ್ಲಿ ನನಗೆ ನನ್ನ ಪಾತ್ರಕ್ಕೆ ಬಂದ್ರೆ ಹರಿಪ್ರಸಾದ್ ಡಾಕ್ಟರ್ ಪಾತ್ರ. ಯೂಶ್ವಲಿ ಅಂದ್ರೆ ಇದಕ್ಕೆ ಮುಂಚೆ 2019 ನಾನು ಎರಡು ಸಿನಿಮಾ ಮಲಯಾಳಂ ಮಾಡಿದ ವಿಲನ್ ಆಗಿ, ಅದಾದ್ಮೇಲೆ ಯಾವತ್ತು ಕನ್ನಡದಲ್ಲಿ ನಾನು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಸೊ ಹಂಗಾಗಿ ನನಗೆ ಈ ತರ ಒಂದು ಪಾತ್ರ, ಯಾಕಂದ್ರೆ ಒಬ್ಬ ನಟನಾಗಿ ನಾವು ಆಲ್ವೇಸ್ ನಾವು ವಿ ಆರ್ ಲುಕಿಂಗ್ ಫಾರ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ನನಗೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತ ಪಾತ್ರಗಳನ್ನ ನಾವು ಹುಡುಕ್ತಾ ಇರ್ತೀವಿ. ಆ ಪಾತ್ರ ಪಾತ್ರಕ್ಕೆ ಜಸ್ಟಿಫಿಕೇಶನ್ ಕೊಡುವಂತದ್ದೊಂದು ನನಗೆ ಏನೋ ಒಂದು ಇದರಲ್ಲಿ ಏನೋ ಒಂದು ಮಾಡಿ ತೋರಿಸ್ಬೋದಲ್ಲ ಅಂತ. ಸೊ ಅಂತ ಕ್ಯಾರೆಕ್ಟರ್ಗೆ ಕೊಟ್ಟಿರೋದಕ್ಕೆ ಅನೀಶ್ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ. ಅಂಡ್ ಅದು ಡೆಫಿನೆಟ್ಲಿ ರೀಚ್ ಆಗಿದೆ ಎಲ್ಲೂ. ಅಂಡ್ ಅವ್ರು ಹೇಳಿದ್ದು ಒಂದು ನಿಜವಾಗ್ಲೂ ಚೆನ್ನಾಗಿದೆ. ಯಾಕಂದ್ರೆ ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅಣ್ಣ ನಾನು ನಿಮ್ಮನ್ನ ಕಾಸ್ಟ್ ಮಾಡ್ತಾಗದನ್ನೇ, ಯಾಕಂದ್ರೆ ಎಲ್ಲೂ ವಿಲನ್ ಅಂತ ಅನ್ಸಲ್ಲ, ಅದೆಲ್ಲೂ ನೆಗೆಟಿವ್ ಶೇಡ್ ಅಂತ ಅನ್ಸಲ್ಲ, ಮುಗ್ಧತೆ ನಿಮ್ಮಲ್ಲಿ ಇದೆ, ಅದನ್ನ ಇನ್ಕ್ರೆಸ್ ಮಾಡ್ಕೋಬೇಕು ನಾವು. ಒಂದು ಒಳ್ಳೆ ಡಾಕ್ಟರ್ ತರನೇ ಕಾಣಿಸ್ತಾರೆ. ಸೊ ಒಳ್ಳೆ ಡಾಕ್ಟರ್ ಈ ತರ ಮಾಡ್ತಾರೆ ಅಂತ ಎಲ್ಲೋ ಚೆನ್ನಾಗಿ ಫಿಲ್ಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಹಂಗಾಗಿ ಆ ಸಕ್ಸಸ್ ಎಲ್ಲೂ ಥ್ರೂ ಕೊನೆವರೆಗೂ ಗೊತ್ತಾಗದೆ ಲಾಸ್ಟ್ ಅಲ್ಲಿ ಅದು ರಿವೀಲ್ ಆಗ್ತಾ ಆದಾಗ ಓ, ಮೊನ್ನೆ ರೀಸೆಂಟ್ ಆಗಿ ನನ್ನ ಹುಡುಗರು ಅವರೆಲ್ಲ ಹೇಳಿದ್ರು ಹೋಗಿದ್ದು ಸಿನಿಮಾಗೆ, ಅವರಿಂದ ಯಾರು ಮಾತಾಡ್ಕೊಂತಾರೆ ಜನರಲ್ ಪಬ್ಲಿಕ್, ಆ ಕ್ಯಾರೆಕ್ಟರ್ ಚೇಂಜ್ ಅವರಾಗಿ ಅವನೇ ವಿಲನ್ ಅಂತ ಗೊತ್ತಾಗ ಇವನೇನ ಕಳ್ಳನ್ ಮಗ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ಸೊ ಇನ್ನೊಬ್ರು ಯಾರು ನಮ್ಮ ವಿಷ್ಣು ಅವ್ರ ತಾಯಿ ಅವ್ರು ಹೇಳಿದಂತೆ ಡಾಕ್ಟರ್ ಹೊಡೆದು ಸಾಯಿಸ್ಬೇಕಿತ್ತು ಅಂತ ಹೇಳಿ. ಸೊ ಹಂಗಾಗಿ ಅದಕ್ಕೆ ಏನು ಹೊಡೆದು ಸಾಯಿಸಿರೋದವ ಅಂತ ಅವ್ರು ಹೇಳಿದಂತ ಅವ್ರ ತಾಯಿಗೆ. ಸೊ ಆತರ ಆ ಮುಗ್ಧತೆ ಅಲ್ಲಿ ರೀಚ್ ಆಗಿದೆ ಎಲ್ಲೋ ಅವ್ರು ಅನ್ಕೊಂಡಿದ್ದೆ. ಆಸ್ ಅ ಡೈರೆಕ್ಟರ್ ಒಂದು ಕ್ಯಾರೆಕ್ಟರ್ನ ಎಲ್ಲೂ ಜನ ಯೂಶ್ವಲಿ ಗೆಸ್ಟ್ ಮಾಡ್ಬಿಡ್ತಾರೆ, ಇವನ್ ಇರ್ಬೋದು ವಿಲನ್ ಇವನ್ ಇರ್ಬೋದು ಅಂತ. ತುಂಬಾ ಇಂಟೆಲಿಜೆಂಟ್ ಆಡಿಯನ್ಸ್, ಅಂತ ಇಂಟೆಲಿಜೆಂಟ್ ಆಡಿಯನ್ಸ್ ನ ನಾವು ಕೊನೆ ತನಕ ಉಳಿಸ್ಕೊಂಡು ಯಾರಿರ್ಬೋದು ಅಂತ ಪ್ಯೂರಿಯಾಸಿಟಿಯಲ್ಲಿ ಇಟ್ಟು ಕೊನೆಗೆ ರಿವೀಲ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಹಿ ಇಸ್ ವೆರಿ ಸಕ್ಸಸ್ಫುಲ್ ಅದರಲ್ಲಿ. ಅಂಡ್ ಎಲ್ಲೂ ಆಸ್ ಅ ಪ್ರೊಡ್ಯೂಸರ್ ಏನೇ ಒಂದು ಇದಕ್ಕೂ ನಮ್ಮ ಆ ಎಂಟೈರ್ ನಾನು ಇದ್ದಷ್ಟು ದಿನ ನಾನು ನೋಡಿದಾಗ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಸೊ ಹಂಗಾಗಿ ಎಸ್ ಸಕ್ಸಸ್ಫುಲ್ ಆಸ್ ಅ ಪ್ರೊಡ್ಯೂಸರ್, ಆಸ್ ಅ ಡೈರೆಕ್ಟರ್ ಅಂತೂ ನಾವು ರಿಸಲ್ಟ್ ನೋಡಿದ್ದೀವಿ, ನೀವೆಲ್ಲರೂ ನೋಡಿದ್ದೀರಾ. ಆಸ್ ಅನ್ ಆಕ್ಟರ್ ಅಂತೂ ಇಯರ್ಸ್ ಐ ತಿಂಕ್ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ ಇನ್ನೊಂದಷ್ಟು ಒಳ್ಳೆ ನಾವೆಲ್ಲ ಕಾಯ್ತಾ ಇದೀವಿ. ನೆಕ್ಸ್ಟ್ ನಮಗೆ ಕ್ಯೂರಿಯಾಸಿಟಿ ಇದೆ ಅನೀಶ್ ಯಾವ ತರ ಆಕ್ಷನ್ ಮಾಡ್ತಾರೆ ಅಂತ. ನಮಗಂತೂ ನಿಜವಾಗ್ಲೂ ಅವ್ರ ಆಕ್ಷನ್ ಇಷ್ಟ ಆಗಿದೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಫಿಲ್ಮ್ಸ್ ಫ್ರಮ್ ಅನೀಶ್. ಗಾಡ್ ಬ್ಲೆಸ್ ದ ಎಂಟೈರ್ ಟೀಮ್.